ಶರಣರಿಗೆ ಶರಣ ಶರಣಾರ್ಥಿಗಳು ತಮಗೆ ಇಂಟ್ರೆಸ್ಟ್ ಅನಿಸಿತ್ತು ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ಜೈ ಬಿಸೂಟದ ಒಳಗೆ ಬಿಜಾಪುರದಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನೊಳಗೊಂಡು ಹದಿನೈದು ನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಸಂಸ್ಥೆಗೆ ಆಗಮಿಸಿ ಯಶಸ್ವಿಯಾಗಿ ಎಂಟು ಬ್ಯಾಚ್ಗಳು ಹೊರಗೆ ಹೋಗೋದರೊಂದಿಗೆ ಪ್ರಸ್ತುತ ಈಗಲೂ ಸುಮಾರು ಏಳು ಬ್ಯಾಚ್ಗಳು ಬಿಜಾಪುರದಲ್ಲಿ ನಡೀತಾ ಇದ್ದು ದಕ್ಷಿಣ ಕರ್ನಾಟಕದ ವಿದ್ಯಾರ್ಥಿಗಳು ಈ ಭಾಗದ ಬಹುತೇಕ ವಿದ್ಯಾರ್ಥಿಗಳು ನನಗೆ ಬಂದಿರತಕ್ಕಂಥ ಕರೆಗಳು ಮತ್ತು ಎಸ್ ಎಮ್ ಎಸ್ಗಳ ಆಧಾರದ ಮೇಲೆ ವಿದ್ಯಾಕಾಶಿ ಎನಿಸಿಕೊಂಡಿರ್ತಕ್ಕಂಥ ಧಾರವಾಡದಲ್ಲಿ ಈ ಎಸ್ ಬಿ ವಿಜಂಕರಿ ಅಕಾಡೆಮಿಯ ಒಂದು ಶಾಖೆಯನ್ನು ಆರಂಭ ಮಾಡಬೇಕು ಅನ್ನುವಂಥ ಉದ್ದೇಶಕ್ಕಾಗಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಇವತ್ತು ಹದಿನೇಳು ಏಳು ಎರಡು ಸಾವಿರದ ಇಪ್ಪತ್ತ ಎರಡರಂದು ಧಾರವಾಡದಲ್ಲಿ ಇನ್ನೊಂದು ಇತಿಹಾಸ ನಿರ್ಮಾಣ ಆಗ್ತಾ ಇದೆ ನಿಮ್ಮ ನೇತೃತ್ವದಲ್ಲಿ ಅಂತಹ ಒಂದು ಸು ಸುಂದರವಾದ ಸಮಾರಂಭ ಅದರ ಜೊತೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಗ್ರಾಮೀಣ ಒಂದು ಬಿಜಾಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಪ್ರಸ್ತುತ ತಾಳಿಕೋಟೆ ತಾಲೂಕಿನ ಒಂದು ಕುಗ್ರಾಮ ಬನ್ನಹಟ್ಟಿ ಪಿಟಿಯಲ್ಲಿ ಹುಟ್ಟಿರ್ತಕ್ಕಂಥ ನಾನು ನಮ್ಮೂರಲ್ಲಿ ಇವತ್ತಿಗೂ ಯಾರೂ ಕವಿಗಳಿಲ್ಲ ನಮ್ಮೂರನ ಪುಸ್ತಕ ಬರೆದದ್ದು ಯಾರಿಗೂ ಗೊತ್ತೂ ಇಲ್ಲ ಇದು ಭಾಳ ಇಂಪಾರ್ಟೆಂಟ್ ಅಂಥ ಒಂದು ಭೂಗೋಳ ಸಂಜೀವಿನಿ ಅನ್ನುವಂಥ ಪುಸ್ತಕ ಬಿಡುಗಡೆ ಆದ ಮೇಲೆ ಆರಂಭದಲ್ಲಿ ನಾವು ಬಿಡುಗಡೆ ಸಮಾರಂಭ ಮಾಡಲಿಲ್ಲ ಯಾಕಂದರೆ ಆ ಬುಕ್ಕ ತೋತರಿಯಲ್ಲೋ ಅಂತ ನನಗೆ ಗೊತ್ತಿರಲಿಲ್ಲ ಅಂಥ ಒಂದು ಬುಕ್ಕಿಗೆ ಒಂದು ಅಗಾಧವಾದ ಶಕ್ತಿ ನೀಡಿದಂಥ ಎರಡು ಶಕ್ತಿಗಳು ವೇದಿಕೆ ಮೇಲಿದ್ದಾರೆ ಒಂದು ಕಡೆ ಶಂಕರ ಬೆಳ್ಳಿ ಸರ್ ಸಾರು ಇನ್ನೊಂದು ಕಡೆ ಮಂಜುನಾಥ್ ಬಿ ಸರ್ ಅವರು ಅವ್ರು ಯಾವತ್ತೂ ಪರದೆ ಮುಂದೆ ಬರೋಂಗಿಲ್ಲ ಪರದೆ ಹಿಂದೆ ನಿಂತುಕೊಂಡು ನಮ್ಮಂಥ ನೂರಾರು ಪ್ರತಿಭೆಗಳನ್ನು ಬೆಳೆಸಿದಂಥ ಶಕ್ತಿ ಆ ವ್ಯಕ್ತಿಗಳಲ್ಲಿ ನಾನು ಕಂಡಿದ್ದೇನೆ ಅಷ್ಟೇ ಅಲ್ಲ ಆ ಒಂದು ಭೂಗೋಳ ಸಂಜೀವಿನಿ ಅನ್ನುವಂಥ ಪುಸ್ತಕ ಕರ್ನಾಟಕ ರಾಜ್ಯ ಯೋಜನೆಗೆ ಸೆಲೆಕ್ಟಾಗಿ ಸರಿಸುಮಾರು ಸಾವಿರಾರು ಪುಸ್ತಕಗಳು ಮಾರಾಟ ಆಗಿರತಕ್ಕಂಥದ್ದು ಅದು ವಿದ್ಯಾರ್ಥಿಗಳು ಅಧ್ಯಯನ ಮಾಡಿ ಸಾಕಷ್ಟು ವಿದ್ಯಾರ್ಥಿಗಳು ಸರ ಸರಳ ಭಾಷೆಯಲ್ಲಿದೆ ಅತ್ಯಂತ ಸುಂದರ ಭಾಷೆಯಲ್ಲಿ ಕರ್ನಾಟಕ ಜಿಯೋಗ್ರಫಿ ಇಂಡಿಯನ್ ಜಿಯೋಗ್ರಫಿ ಪ್ರಾಕೃತಿಕ ಭೂಗೋಳಶಾಸ್ತ್ರ ಮತ್ತು ಇಂಡಿಯ ಏನು ಖಂಡಗಳನ್ನು ಒಳಗೊಂಡಿರ್ತಕ್ಕಂಥ ವಿಚಾರ ಭಾಳ ಚೆನ್ನಾಗಿದೆ ಕ್ವಶನ್ ಪೇಪರ್ಗಳನ್ನು ಚೆನ್ನಾಗಿ ಎನಲೈಸ್ ಮಾಡಿದ್ದೀರಿ ಅಂತೇಳಿ ಇಂಥ ನೂರಾರು ಪುಸ್ತಕಗಳ ಮಧ್ಯದಲ್ಲಿ ನಿಮ್ಮ ಪ್ರೀತಿಯ ಭೂಗೋಳ ಸಂಜೀವಿನಿ ಮತ್ತು ಭೂಗೋಳ ಸಂಜೀವಿನಿ ಅನ್ನುವಂಥ ಹೆಸರಿಟ್ಟವ್ರು ಯಾರು ಅಂದರೆ ನಾನು ಪಾಠ ಬೋಧನೆ ಮಾಡುವಂಥ ಸಮಯದಲ್ಲಿ ಒಬ್ಬ ವಿದ್ಯಾರ್ಥಿ ಶ್ರೀಕಾಂತ್ ಅನ್ನುವಂಥ ವಿದ್ಯಾರ್ಥಿ ಸರ ಭೂಗಳ ಸಂಜೀವಿನಿ ಅಂತ ಹೇಳಿ ಪುಸ್ತಕದ ಹೆಸರು ಇಡೋಣ ಯಾಕಂದರೆ ಸಂಜೀವಿನಿ ಅಂದರೆ ಎಲ್ಲದಕ್ಕೂ ಒಂದು ಅಗಾಧವಾದ ಶಕ್ತಿ ಅಂಥ ಒಂದು ಸಂಜೀವಿನಿ ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳ ಪ್ರತಿಯೊಬ್ಬರೂ ಇವತ್ತು ಅಧ್ಯಯನ ಮಾಡ್ತಾ ಇದ್ದಾರೆ ಅಂದರೆ ಅದು ನೀವು ಕೊಟ್ಟಿರ್ತಕ್ಕಂಥ ಪ್ರೀತಿ ಮತ್ತು ವಿಶ್ವಾಸ ಅಂಥ ಒಂದು ಪುಸ್ತಕದ ನಾಲ್ಕನೇ ಪರಿಷ್ಕರಣದ ಒಂದು ಉದ್ಘಾಟನಾ ಸಮಾರಂಭ ಇಂಥ ಒಂದು ಸಮಾರ ಈ ಸಮಾರಂಭದಲ್ಲಿ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಅಲಂಕರಿಸಿರ್ತಕ್ಕಂಥ ನಮ್ಮ ಭಾಗದ ನಡೆದಾಡಿದ ದೇವರು ಎಂದೇ ಖ್ಯಾತಿಯಾಗಿರುವಂಥ ಸಂಸ್ಥಾನ ಮಠ ಒಂದು ಅದ್ಭುತವಾದ ಶಕ್ತಿ ಹಂತ ಸಂಸ್ಥಾನ ಮಠದ ದಿವ್ಯ ಸಾನಿಧ್ಯ ಅಲಂಕರಿಸಿದಂಥ ಷಡಸ್ಥಲ ಬ್ರಹ್ಮಿ ಚಂದ್ರಶೇಖರ್ ಶಿವಾಚಾರ್ಯರು ಶ್ರೀ ಗುರು ಸಂಸ್ಥಾನ ಹಿರೇಮಠ ಆಲ್ಮೇಲ್ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಈ ಕಾರ್ಯಕ್ರಮದ ಉದ್ಘಾಟಕರು ಹೌದು ಅಧ್ಯಕ್ಷರು ಹೌದು ಈ ಸಂಸ್ಥೆಯ ಹೌದು ನಾವು ಸಮಾಜದಲ್ಲಿ ನೂರಾರು ಅಧಿಕಾರಿಗಳನ್ನ ನೋಡ್ತೀವಿ ಅಧಿಕಾರಿಗಳು ಇವತ್ತು ಯಾವ ಪಥದಲ್ಲಿ ಹೋಗ್ತಾ ಇದ್ದಾರೆ ಅಂತೇಳಿ ನಾವು ನೀವು ನೋಡ್ತಾ ಇದ್ದೇವೆ ಅಂಥ ನೂರಾರು ಅಧಿಕಾರಿಗಳ ಮಧ್ಯದಲ್ಲಿಯೂ ಕೂಡ ದಕ್ಷ ಪ್ರಾಮಾಣಿಕತೆ ವಿದ್ಯಾರ್ಥಿಗಳ ಸೌಜನ್ಯ ಮತ್ತು ಪ್ರೀತಿಗೆ ಪಾತ್ರರಾಗಿ ನಮ್ಮಂಥ ಒಬ್ಬ ಉಪನ್ಯಾಸಕರನ್ನು ಪ್ರತಿಭಾವಂತವರನ್ನು ಪ್ರೋತ್ಸಾಹ ಕೊಡುವಂಥ ಒಂದು ಅಗಾಧವಾದ ಶಕ್ತಿ ಅಷ್ಟೇ ಅಲ್ಲ ನಾನು ಒಂದು ಸದ್ಯ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಗೆ ಗೆಸ್ಟ್ ಲೆಕ್ಚರಾಗಿ ಪಾಠ ಬೋಧನೆ ಮಾಡ್ಲಿಕ್ಕೆ ಹೋದಾಗ ನಾನು ಕೆಳಗಡೆ ಕೂತ್ಕೊಂಡು ಅವ್ರ ಮಾತು ಕೇಳ್ತಾ ಇದ್ದೆ ಅವರ ಸ್ಪಿರಿಟ್ ಆ ಒಂದು ಸ್ಫೂರ್ತಿದಾಯಕವಾದ ಮಾತು ಯಾಕಂದರೆ ಮಾತನಾಡುವಂಥ ಸಮಯದಲ್ಲಿ ಉದ್ವೇಗವಾಗಿ ನಾವು ಏನೇನೋ ಮಾತಾಡ್ಬಿಡ್ತೀವಿ ಆದರೆ ಅವರು ಪ್ರತಿಯೊಂದು ಮಾತುಗಳು ಕೂಡ ಹೆಂಗದ್ದು ಅಂದರೆ ಅವ್ರು ನಡೆದ ಬಂದ ದಾರಿ ರಿಯಾಲಿಟಿ ಅನ್ನುವಂಥ ಶಬ್ದಗಳು ಭಾಳಷ್ಟು ನನಗೆ ಗೋಚಾರ ಆಗ್ತಿದ್ದು ಅವತ್ತೇ ಹೋಗಿ ವೇದಿಕೆ ಮೇಲೆ ಹೇಳಿದೆ ಸರ್ ಇವತ್ತು ನಾನು ನಿಮ್ಮ ದೊಡ್ಡ ಅಭಿಮಾನಿ ಆದ ಅಂತ ಸತತ ಐದು ಬಾರಿ ಕೆ ಎಸ್ ಪರೀಕ್ಷೆಯನ್ನು ಬರೆದು ಐದನೇ ಬಾರಿಗೆ ಕೆ ಎಸ್ ಅಧಿಕಾರಿಯಾಗಿ ಸೆಲೆಕ್ಟಾಗಿ ಬಿಜಾಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಕನ್ನೊಳ್ಳಿ ಪಕ್ಕದಲ್ಲಿ ಬಮ್ಮನ ಜೋಗಿ ಎನ್ನುವಂಥ ಒಂದು ಸಣ್ಣ ಗ್ರಾಮದಲ್ಲಿ ಜನಿಸಿ ಇವತ್ತು ಬಿಜಾಪುರದ ವಿಶೇಷವಾಗಿ ಉಪನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆಯ ಒಬ್ಬರು ಅಧಿಕಾರಿಯಾಗಿ ಅಧಿಕಾರಿಗಿಂತ ಹೆಚ್ಚು ಅವರು ಸಾವಿರಾರು ವಿದ್ಯಾರ್ಥಿಗಳಿಗೆ ಒಂದು ಸ್ಫೂರ್ತಿದಾಯಕವಾಗಿ ಅಂಥ ದಕ್ಷ ಹುದ್ದೆಯಲ್ಲಿದ್ದರೂ ಕೂಡ ಹಾಸ್ಟೆಲ್ಗಳಿಗೆ ಭೇಟಿ ಕೊಟ್ಟಾಗ ಒಬ್ಬ ವಿದ್ಯಾರ್ಥಿನೊಬ್ಬ ವಿದ್ಯಾರ್ಥಿಗೆ ರೀ ಹಚ್ಚಿ ಮಾತಾಡಿ ಅವರ ಎಲ್ಲ ಮೂಲಭೂತ ಸೌಕರ್ಯಗಳಿಗೆ ಒಂದು ಶಕ್ತಿಯಾಗಿ ನಿಲ್ತಾರೆ ಅವತ್ತು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯಲ್ಲಿ ಮಾತನಾಡಿ ಅವತ್ತು ಸಾಯಂಕಾಲನೇ ಇಪ್ಪತ್ತು ಸಾವಿರ ಪುಸ್ತಕಗಳನ್ನು ತಂದು ಒಂದು ಲೈಬ್ರರಿ ಸ್ಥಾಪನೆ ಮಾಡಿ ವಿದ್ಯಾರ್ಥಿಗಳ ನೀವು ಓದ್ರಿ ಬರೀಬೇಕು ನಿಮಗೆಲ್ಲ ನಾನು ಬೆನ್ನಲಾಭ ನಿಂದಿರ್ತೀನಿ ಅಂತೇಳಿ ಶಕ್ತಿ ಕೊಟ್ಟಂಥ ಈ ಸಂಸ್ಥೆ ಅಂದರೆ ಎಸ್ ಬಿ ವಿಜಯಂಬಕರಿ ಅಕಾಡೆಮಿಯ ಉದ್ಘಾಟನೆ ಕೂಡ ಅವರ ಅಮೃತ ಹಸ್ತಗಳಂದೇ ಪ್ರಾರಂಭ ಆಗಿತ್ತು ಇವತ್ತು ಧಾರವಾಡ ನನ್ನ ಇಚ್ಛೆ ಸರ್ ನೀವು ಬರಲೇಬೇಕು ಧಾರವಾಡಕ್ಕೆ ಅಂದಾಗ ಆಯ್ತು ನಾ ಬರ್ತೇನೆ ಅಂತೇಳಿ ಇಂಥ ಒಂದು ಸುಂದರ ಕಾರ್ಯಕ್ರಮಕ್ಕೆ ಬಂದು ಉದ್ಘಾಟನಾ ಸಮಾರಂಭದ ಉದ್ಘಾಟಕರು ಮತ್ತು ಅಧ್ಯಕ್ಷರಾಗಿರುವಂತ ಶ್ರೀಯುತ ರಾಮನಗೌಡ ಕನ್ನಳ್ಳಿ ಸರ್ ಅವರಿಗೆ ತುಂಬ ಹೃದಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಾನು ಯಾವುದೋ ಒಂದು ಸಂಸ್ಥೆಯಲ್ಲಿ ಪಾಠ ಬೋಧನೆ ಮಾಡುವಾಗ ಆ ಸಂಸ್ಥೆಯಲ್ಲಿ ನಾನು ಬರೆದ ಪುಸ್ತಕವನ್ನ ಹೊರಗಡೆ ರೋಡ್ ಮ್ಯಾಗೆ ಇಟ್ಟಿದ್ರು ನೀವು ಬರೆದ ಪುಸ್ತಕ ಈ ಸಂಸ್ಥೆಯಲ್ಲಿ ಮಾರಾಟಕ್ಕೆ ಅವಕಾಶ ಕೊಡಂಗಿಲ್ಲ ಯಾಕಂದ್ರೆ ನಮ್ಮ ಡಿಗ್ಗಡ್ಲೆ ಪುಸ್ತಕ ಅದಾವೆ ಅವ ತೋಳಾಗ್ಯಾರ ನೀವು ಬರೆದ ಪುಸ್ತಕ ಮಾರಾಟಕ್ಕೆ ಮತ್ತು ನಮ್ಮ ಪುಸ್ತಕ ಯಾರು ತೊಗೋಬೇಕು ಅಂತೇಳಿ ಹೊರಗಡೆ ಇಟ್ಟಿದ್ದರು ಅಂಥ ರೋಡಿನ ಮ್ಯಾಗಿರುವಂಥ ಪುಸ್ತಕವನ್ನು ಬೆಂಬಲವಾಗಿ ನಿಂತು ಅದಕ್ಕೆ ಮುನ್ನುಡಿಯನ್ನು ಬರೋದು ಎಸ್ ಆರ್ ವರ್ಡ್ ಅನ್ನುವಂಥ ಒಂದು ಚಾನಲ್ ಮೂಲಕ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಯಾವುದೇ ವೇಸ್ಟ್ ಮಾಹಿತಿಯನ್ನು ಹಾಕದೆ ಅತ್ಯುತ್ತಮವಾಗಿರುವಂಥ ಮಾಹಿತಿಗಳನ್ನು ಹಾಕೋದರ ಮೂಲಕ ಬಿಜಾಪುರ ಜಿಲ್ಲೆಯ ಬಸವನಬಾಗುಡಿ ತಾಲೂಕಿನ ಹಳ್ಳದಗೆಣ್ಣೂರು ಅಂಥ ಒಂದು ಸಣ್ಣ ಗ್ರಾಮದಲ್ಲಿ ಅತ್ಯಂತ ಕಡು ಬಡತನದಲ್ಲಿ ಹುಟ್ಟಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಆಯ್ಕೆಯಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಆಯ್ಕೆಯಾಗಿ ಪ್ರತಿದಿನ ಒಂದು ಎರಡು ಮೂರು ಪ್ರಶ್ನೆಗಳನ್ನು ಏನು ಎಸ್ ಎಮ್ ಎಸ್ಗಳ ಮೂಲಕ ಸಣ್ಣ ಸಣ್ಣ ಒಂದು ಚಾನಲ್ಗಳ ಮೂಲಕ ಜನರಿಗೆ ಪ್ರಸಾರ ಮಾಡುವಾಗ ಸಾಕಷ್ಟು ಅವರಿಗೆ ಅವಹೇಳನ ಮಾಡಿದರು ಏನಿದು ಸುಮ್ಮನೆ ತಂಪಾಡಿ ಬಿಟ್ಟು ಯಾಕದು ಯಾಕಂತ ಮಂದಿಗೆ ಸಮಾಜ ಸೇವೆ ಮಾಡೋಕ್ಕೂ ಬಿಡೋಂಗಿಲ್ಲ ಅಂಥ ಒಂದು ಸಮಾಜದಲ್ಲಿ ನಾವು ಇದ್ದೀವಿ ಆದರೆ ಅವರು ದಕ್ಷವಾಗಿ ಓದಿ ಚೆನ್ನಾಗಿ ಅಧ್ಯಯನ ಮಾಡಿ ಎರಡು ಸಾವಿರದ ಹದಿನಾಲ್ಕರ ಬ್ಯಾಚ್ನಲ್ಲಿ ಜಿ ಎಸ್ ಟಿ ವಿಭಾಗದಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಆಯ್ಕೆಯಾಗಿರುವಂಥ ಒಂದು ಪ್ರತಿಭೆ ಅಂದರೆ ಅದು ಶ್ರೀಯುತ ಶಂಕರ ಬೆಳಬಿ ಸರ್ ಅವರು ನಿಸ್ವಾರ್ಥತೆಯಿಂದ ಕರ್ನಾಟಕ ರಾಜ್ಯದ ಯಾರು ಹೋಗಿ ಮಾತಾಡಿಸ್ತಾರೋ ಅವ್ರ ಜೊತೆ ಮಾತಾಡಿ ಅವರಿಗೆ ಬೆಂಬಲವಾಗಿ ನಿಂತು ನಮ್ಮಂಥ ನೂರಾರು ಪ್ರತಿಭೆಗಳನ್ನು ಹೊರತಂದು ಸರ್ ನಿಮ್ಮ ಜೊತೆ ನಾವು ಯಾವತ್ತೂ ಇರ್ತೀವಿ ಅಂತೇಳಿ ಒಂದು ಶಕ್ತಿಯಾಗಿ ನಿಂತಿರುವಂಥ ಸರಿತ ಶಂಕರ್ ಬೆಳ್ಳಿ ಸರ್ ಅವರು ಸರ ನೀವು ಕಾರ್ಯಕ್ರಮಕ್ಕೆ ಬರಬೇಕು ಆ್ಯಕ್ಚುಲಿ ಎಸ್ ಬಿ ವಿಜಯ್ ಬಿಜಾಪುರ ಕಾರ್ಯಕ್ರಮಕ್ಕೆ ಕರೆಸ್ಬೇಕಂತ ನನಗೆ ತಲೆಯಾಗಿತ್ತು ಸರ್ ಆ ಸಮಯದಲ್ಲಿ ಸಾಕಷ್ಟು ಬೀಜಿ ಇದ್ದರು ಆ ಉದ್ದೇಶಕ್ಕಾಗಿ ಅವಾಗ ನಾನು ಕರೆಸೋಕ್ಕಾಗಲಿಲ್ಲ ಈಗ ಹೃದಯ ತುಂಬಿ ಸರ್ಗೆ ನಾನು ಬರಬೇಕು ಯಾಕಂದರೆ ಸದ್ಯ ಪ್ರೆಜೆಂಟ ಹುಬ್ಬಳ್ಳಿ ಧಾರವಾಡದ ಉಪಯು ಆಯುಕ್ತರಾಗಿ ಸೇವೆ ಮಾಡ್ತಾ ಇದ್ದಾರೆ ಅವರು ಸ್ಫೂರ್ತಿದಾಯಕವಾದ ಮಾತುಗಳಿಂದ ಸಕ್ ಲಕ್ಷಾಂತರ ಜನರು ಪ್ರೇರಣೆಗೊಳಗಾಗ್ತಾ ಇದ್ದಾರೆ ಅಂಥ ಒಂದು ಅಗಾಧವಾದ ಶಕ್ತಿ ಯಾಕಂದರೆ ಅವರು ಹುಟ್ಟಿದ್ದು ಗುಡಿಸಲದಲ್ಲಿ ಅವರು ಜೀವನದಲ್ಲಿ ಅವರು ಇರುವಂಥ ಸಮಯದಲ್ಲಿ ಮನೆ ಸೋರ್ತಾ ಇತ್ತು ಅವರು ಕತೆಗಳಲ್ಲಿ ಕೇಳಿದರೆ ನಮಗೆ ರೋಮಾಂಚ ಅನ್ನಿಸ್ತದೆ ಅದಕ್ಕೆ ಪ್ರತಿಭೆ ಹುಟ್ಟುವುದು ಗುಡ್ಸಲದಲ್ಲಿ ಸಾಯುವುದು ಅರಮನೆಯಲ್ಲಿ ಅನ್ನುವಂತೆ ಇವತ್ತು ಲಕ್ಷಾಂತರ ವ್ಯಕ್ತಿಗಳಿಗೆ ಆಗಿರುವಂಥ ಶಂಕರ ಸರ್ ಅವರು ಯಾಕಂದರೆ ನನ್ನ ಕಣ್ಣಿಗೆ ಬರ್ತದೆ ಅದು ಸರ್ಗೆ ಒಂದು ಕಡೆ ಸನ್ಮಾನ ಮಾಡುವಂಥ ಸಮಯದಲ್ಲಿ ಅವರ ತಂದೆ ತಾಯಿಗೆ ಸನ್ಮಾನ ಮಾಡುವಾಗ ಅವರ ತಂದೆ ತಾಯಿ ಕಣ್ಣಂಗ ನೀರು ಇವರು ಕಣ್ಣಂಗೆ ನೀರು ಆನಭಾಸಮ ನೋಡಿ ನಮಗೆ ಎಷ್ಟೋ ಅನ್ನಿಸ್ತು ಅಂತ ಒಬ್ಬ ದಕ್ಷ ಅಧಿಕಾರಿಯಾಗಿರುವಂಥ ಶ್ರೀತ ಶಂಕರ್ ಬೆರಬಿ ಸರ್ ಅವರಿಗೆ ಮತ್ತೊಮ್ಮೆ ನಾನು ಹೃದಯಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಎತ್ತಣ ಮಾಮಾರ ಎತ್ತಣ ಕೋಗಿಲಿ ಎತ್ತಣದಿಂದ ಎತ್ತಣಕ್ಕೆ ಸಂಬಂಧವಯ್ಯ ಎಲ್ಲಿ ಬಿಜಾಪುರ ಎಲ್ಲಿ ಮಲ್ನಾಡ ಆ ಮಲ್ನಾಡ ಮತ್ತು ಬಿಜಾಪುರಗಳ ಮಧ್ಯದಲ್ಲಿ ಒಂದು ಕೊಂಡೆಯಾಗಿ ನಿಂತು ಇವತ್ತ ರಾಜ್ಯ ಸಂಪನ್ಮೂಲ ಉಪನ್ಯಾಸಕರಾಗಿ ತಾವು ಗೌರ್ಮೆಂಟ್ ಪಿ ಯು ಕಾಲೇಜ ಲೆಚ್ಚರಾಗಿ ಆರಂಭದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಆಯ್ಕೆಯಾಗಿ ಹತ್ತು ಹಲವಾರು ಪರೀಕ್ಷೆಗಳನ್ನು ಬರೆದು ಅದರಲ್ಲಿ ಯಶಸ್ವಿಯಾಗಿ ನಾ ಸೆಕೆಂಡ್ ಪಿ ಯು ಸಿ ಫಸ್ಟ್ ಇಯರ್ ಇದ್ದೆ ಆ ಸಮಯದಲ್ಲಿ ಯೂಟ್ಯೂಬ್ ಚಾನಲನ್ನು ಆರಂಭ ಮಾಡಿ ಇವತ್ತೇನು ಆನ್ಲೈನ್ ಆನ್ಲೈನ್ ಅಂತ ನಾವು ಜಿಗದಾಡ್ತೀವಲ್ಲ ಆ ಆನ್ಲೈನಕ್ಕೆ ನಮ್ಮ ರಾಜ್ಯದಲ್ಲಿ ಬೇರ್ ಹಾಕಿದಂಥ ಒಬ್ಬ ಮಹಾನ್ ಶಕ್ತಿ ವೇದಿಕೆ ಮೇಲೆ ಕೂತಿದ್ದಾರೆ ಎರಡು ಸಾವಿರದ ಆರು ಏಳರ ಸಮಯದಲ್ಲಿ ಒಂದು ಚಿಕ್ಕ ಒಂದು ಚಾನಲ್ ಆರಂಭ ಮಾಡಿ ಅದು ಸಾಧನಾ ಕರಿಯರ್ ಅಕಾಡೆಮಿ ಅಂತೇಳಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಸಬ್ಸ್ಕ್ರೈಬ್ ಬಂದಿರತಕ್ಕಂಥ ಯಾಕಂದರೆ ಕಾಮಿಡಿ ಮಾಡಿದರೆ ದಿನ ಒಂದಿಂದ ಒಂದು ಲಕ್ಷ ಗಟ್ಟಲೆ ಹೋಗ್ಬಿಡ್ತವೆ ಆದರೆ ಎಜುಕೇಷನ್ ನೋಡಂದ್ರೆ ಯಾರೂ ನೋಡೋಂಗಿಲ್ಲ ನಾನು ನೋಡ್ತಿರ್ತೀನಿ ಕೆಲವು ಚಾನಲ್ಗಳು ಅವ್ರ ಪಾಪ ಎಷ್ಟು ಅನುಭವ ಇರುತ್ತದೆ ಹೊತ್ತು ನೋಡೋದಕ್ಕೆ ಸಾಯಂಕಾಲ ಹಾಕಿರ್ತಾರೆ ಹೊತ್ತು ಹೊಣದಕ್ಕೆ ಹದಿನೆಂಟು ಇಪ್ಪತ್ತೈದು ಮೂವತ್ತು ಒಂದು ಸಾವಿರ ದಾಟಬೇಕಾದ್ರೂ ಒಂದು ತಿಂಗಳು ಹೊತ್ತದು ಅಂಥಿಂಥ ಚಾನಲ್ಗಳು ಪಾಪ ಏನೂ ಮಾಡೋಕ್ಕಾಗಲ್ಲದು ಈ ಶಿಕ್ಷಣದಲ್ಲಿ ಇವತ್ತು ವಿದ್ಯಾರ್ಥಿಗಳ ಮಾರ್ಗ ಏನಾಗುತ್ತಾ ಇದೆ ಅಚ್ಚಿತ್ತ ಬದಲಾವಣೆ ಆಗ್ತಾ ಇದೆ ಅಂಥ ಒಂದು ವಿದ್ಯಾರ್ಥಿಗಳನ್ನು ನೀವು ಬೇರೆ ಬೇರೆ ವಿಡಿಯೋಗಳನ್ನು ನೋಡೋದು ಬೇಡ ಶಿಕ್ಷಣದ ವಿಡಿಯೋಗಳನ್ನು ನೋಡ್ರಿ ಅಂಥೇಳಿ ಅತ್ಯಂತ ಪ್ರತಿಭಾವಂತ ಉಪನ್ಯಾಸಕರ ಟೀಮನ್ನು ಕಟ್ಟಿಕೊಂಡು ಯಾರ ಕಡೆಯಿಂದನು ಒಂದು ರೂಪಾಯಿ ಅಪೇಕ್ಷೆಯನ್ನು ಮಾಡದೆ ತಮ್ಮ ಸ್ವಂತ ದುಡಿದ ಮೇಲೆ ಬಂದಿರತಕ್ಕಂಥ ಹಣವನ್ನು ಉಪನ್ಯಾಸಕರಿಗೆ ಕೊಟ್ಟು ಯಾಕಂದರೆ ಸಾಕಷ್ಟು ಜನ ಅಂತಿರ್ತಾರೆ ಯೂಟ್ಯೂಬ್ ಚಾನಲ್ ಮೂಲಕ ಮಂಜುನಾಥ್ ಅವರು ಲಕ್ಷಾಂತರ ದುಡ್ಡು ಗಳಿಸ್ಬೋದು ಅಂತ ಯಾಕಂದ್ರೆ ನಂದು ಒಂದು ಯೂಟ್ಯೂಬ್ ಚಾನಲ್ ಅದ ನನಗೆ ಗೊತ್ತಿಲ್ಲ ಪರಿಸ್ಥಿತಿ ಅದರದು ಅದರ ಚಾನಲ್ ಪರಿಸ್ಥಿತಿ ಏನದ ಅಂತೇಳಿ ಯಾಕಂದರೆ ಅಷ್ಟು ನಾವು ಅಂದ್ಕೊಂಡಂಗೆ ಏನೂ ಇರೋಂಗಿಲ್ಲ ಯಾಕಂದ್ರೆ ಬಂದಂಥ ದುಡ್ಡು ಅಲ್ಲೇ ಆ ಒಂದು ಅವರು ನಾನು ಸ್ಟುಡಿಯೋ ಕರೆಸಿದ್ರೆ ಸರ್ ಎಷ್ಟು ಚೆನ್ನಾಗಿ ಸ್ಟುಡಿಯೋ ಮಾಡಿದ್ದಾರೆ ಹೈಟೆಕ್ ಸ್ಟುಡಿಯೋ ಮಾಡಿ ಅದ್ಭುತವಾಗಿರುವಂಥ ಪ್ರತಿಭೆಗಳನ್ನು ಕರೆಸಿ ಆ ಮಾರ್ಗದರ್ಶನ ಮಾಡುವಂಥ ಒಂದು ವ್ಯಕ್ತಿತ್ವ ಆಮೇಲೆ ನಾವು ನಿನ್ನೆ ಮನ್ನೆ ಬೆಳೆದ ಆನ್ಲೈನ್ದಾಗ ಇಷ್ಟು ಜಿಗದಾಡ್ತೀವಿ ಆದರೆ ಎರಡು ಸಾವಿರದ ಏಳು ಆರು ಏಳರಿಂದಲೇ ಒಂದು ದೊಡ್ಡ ಆನ್ಲೈನ್ ಕ್ರಾಂತಿಯನ್ನು ಮಾಡುವುದರ ಮೂಲಕ ಜೊತೆಗೆ ಆ ವ್ಯಕ್ತಿತ್ವ ಎಂಥದ್ದು ಅಂದರೆ ಎಲ್ಲ ಕ್ಷೇತ್ರಗಳಲ್ಲಿ ಪ್ರಶಸ್ತಿಗಳನ್ನು ಕೊಡ್ತಾರೆ ಎಲ್ಲ ಕ್ಷೇತ್ರಗಳಲ್ಲಿ ಪ್ರಶಸ್ತಿ ಕೊಡ್ತಾರೆ ಯಾವುದೋ ಬೆಸ್ಟ್ ಕಾಮಿಡಿಯನ್ ಅಂತೇಳಿ ಬೆಸ್ಟ್ ಆ್ಯಕ್ಟರ್ ಅಂತೇಳಿ ಬೆಸ್ಟ್ ರಾಜಕಾರಣಿ ಅಂತೇಳಿ ಏನೇನೋ ಪ್ರಶಸ್ತಿಗಳು ಕೊಡ್ತಾರೆ ನಮ್ಮ ಉಪನ್ಯಾಸಕರಿಗೆ ಯಾಕೆ ಪ್ರಶಸ್ತಿ ಕೊಡಬಾರ್ದು ಅಂತೇಳಿ ಮುಕ್ತವಾಗಿ ಆನ್ಲೈನದಲ್ಲಿ ಹತ್ತು ವರ್ಷದ ಯಶಸ್ವಿ ಅಂತೇಳಿ ಒಂದು ಲಿಸ್ಟ್ ಬಿಟ್ಟಾಗ ಆ ಲಿಸ್ಟ್ನ ಘಟಾನುಘಟಿಗಳು ಆದರು ಅದರ ನಾನು ಕೂಡ ಆಗಿದ್ದೆ ಅದು ನನ್ನ ನಿಮ್ಮೆಲ್ಲರ ಆಶೀರ್ವಾದ ಅವಾಗ ಕೆಲವರು ಅದಕ್ಕೆ ಅಬ್ಸೆಂಟ್ ಕೂಡ ಆದರೂ ಇರಲಿ ಏನು ಯಾರು ಮಾತಿಲ್ಲ ಯಾಕಂದರೆ ನಮ್ಗೆ ಗೊತ್ತಿದೆ ಅವ್ರ ಶಕ್ತಿ ಏನಿದೆ ಅಂಥೇಳಿ ಅಂಥ ಒಂದು ಯಶಸ್ವಿ ಸ್ವಂತ ದುಡ್ಡನ್ನು ಖರ್ಚು ಮಾಡಿ ಸುಮಾರು ಹದಿನೈದರಿಂದ ಉಪ್ ಇಪ್ಪತ್ತು ಉಪನ್ಯಾಸಕರಿಗೆ ತಾವು ಎಲೆಮರೆಯ ಕಾಯಿಯಾಗಿ ನೂರಾರು ಉಪನ್ಯಾಸಕರಿಗೆ ಪ್ರಶಸ್ತಿಯನ್ನು ಕೊಟ್ಟು ಪ್ರತಿ ಪುಸ್ತಕ ಬಿಡುಗಡೆ ಆದಾಗ ಯಾರೇ ಇರಲಿ ಆ ಪುಸ್ತಕ ಸರ್ ಪ್ರಮೋಟ್ ಮಾಡ್ರಿಂದಾಗ ತಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ಪ್ರಮೋಟನ್ನು ಮಾಡುವುದರ ಮೂಲಕ ಸಾವಿರಾರು ವಿದ್ಯಾರ್ಥಿಗಳ ಒಂದು ಶಕ್ತಿಯಾಗಿ ಉಪನ್ಯಾಸಕರ ಶಕ್ತಿಯಾಗಿ ನಾನು ನನ್ನ ಕರೆಸಿದ್ರು ಸರ್ ಕರೆಸಿ ಇವತ್ತು ಇತಿಹಾಸ ಸಂಜೀವನಿ ಅಂತ ಬಿಡುಗಡೆ ಪುಸ್ತಕ ಬಿಡುಗಡೆ ಸಮಾರಂಭದಾಗ ಮತ್ತು ಶರಣಯ್ಯ ಸರ್ ನೀವು ಯಾಕೆ ಆಫ್ಲೈನ್ ಆರಂಭ ಮಾಡಬಾರ್ದು ಅಂತ ಅಂದಾಗ ಸರ್ ನಿಮ್ಮ ಆಶೀರ್ವಾದದಿಂದ ಆಯಿತು ಒಂದು ಹದಿನೈದಿಂದ ಸ್ಟಾರ್ಟ್ ಮಾಡ್ತೀನಿ ಅಂತೇಳಿ ಬಿಜಾಪುರದಾಗ ಆರಂಭ ಮಾಡಿದೆ ಅವತ್ತು ಸರ್ ಕರ್ಸೋಕ್ಕಾಗಲಿಲ್ಲ ಇವತ್ತು ಧಾರವಾಡದಲ್ಲಿ ಅವರ ನೇತೃತ್ವದಲ್ಲಿ ಮತ್ತೊಂದು ಎಸ್ ಬಿ ಜಡಂಕರೀರ್ ಅಕಾಡೆಮಿಯನ್ನು ಉದ್ಘಾಟನೆ ಮಾಡಿಸ್ತಾ ಇದ್ದೇವೆ ಸರಿಗೆ ಮತ್ತೊಮ್ಮೆ ತುಂಬ ಹೃದಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನನ್ನ ಆಶೆ ಏನು ಅಂತಂದರೆ ಸರ್ ಇಷ್ಟು ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಸರ್ ಇನ್ನೂ ಸಾಧನೆ ಮಾಡಿ ಆದಷ್ಟು ಬೇಗ ಲಚ್ಚರ ಹುದ್ದೆಗೆ ರಾಜೀನಾಮೆ ಕೊಟ್ಟು ಶಿಕ್ಷಣ ಮಂತ್ರಿಗಳಾಗಿ ನಮ್ಮ ಸೇವೆಯನ್ನು ಮಾಡಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಯಾಕಂದರೆ ನಾವು ಶಿಕ್ಷಣ ಮಂತ್ರಿಗಳ ಇದು ನೋಡಿದಾಗ ಅವ್ರು ಯಾವ ಸೂತ್ರ ತರ್ತಾರೋ ಯಾವ ಮಾರ್ಗದರ್ಶನ ಮಾಡ್ತಾರೋ ಏನಂತಾರೋ ಗೊತ್ತಾಗಲ್ಲ ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೊಂದು ಮಾತು ಹೇಳ್ತಾರೆ ನಾವು ರಾಜಕೀಯದಿಂದ ಉಳಿದೆವು ಅಂದರೆ ನಮ್ಮ ನಾಳಲು ಅಜ್ಞಾನಿಗಳು ಬರ್ತಾರೆ ಅಂತ ಸರ್ ದಯವಿಟ್ಟು ತಪ್ಪು ಭಾವಿಸಬಾರ್ದು ಅವ್ರಿಗೆ ಆ ವಿಚಾರ ಏನೂ ಮಾತಾಡಿಲ್ಲ ಆದರೆ ನನ್ನ ಪ್ರೇರಣೆ ನನ್ನ ಒಂದು ಮಾತು ಏನಂದ್ರೆ ಸರ್ ಆದಷ್ಟು ಬೇಗನೆ ಆ ಕ್ಷೇತ್ರಕ್ಕೆ ಬಂದು ಸಾವಿರಾರು ವಿದ್ಯಾರ್ಥಿಗಳ ಸ ಯಾಕಂದರೆ ಆ ಟ್ಯಾಲೆಂಟ್ ಸರ್ ಕಡೆ ಇದೆ ಅಂಥ ಒಂದು ವೇದಿಕೆ ಆಗಲಿ ಅನ್ನುವಂಥ ಆಶಾಭಾವನೆಯೊಂದಿಗೆ ಈ ಕಾರ್ಯಕ್ರಮದ ಇನ್ನೊಂದು ಅಗಾಧವಾದ ಶಕ್ತಿ ನನ್ನ ಬೆನ್ನೆಲುಬು ನಾನು ಆರಂಭದ ಅಂಬೆಗಾಲಿಡುವಂಥ ಸಮಯದಲ್ಲಿ ನನ್ನ ಬೆನ್ನೆಲುಬಾಗಿ ನಿಂತು ಸರ ನೀವು ಭೂಗೋಳ ಸಂಜಿನ ಪುಸ್ತಕ ಬರೀರಿ ಆಮೇಲೆ ಇನ್ನೂ ಬೇರೆ ಬೇರೆ ಸಬ್ಜೆಕ್ಟ್ ಟೀಚ್ ಮಾಡ್ರಿ ಅಂತೇಳಿ ಬಿಜಾಪುರ ಜಿಲ್ಲೆ ಬಿಜಾಪುರ ತಾಲೂಕಿನ ಅರ್ಕೇರಾ ಬಿ ಎನ್ನುವಂಥ ಗ್ರಾಮದಲ್ಲಿ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ ಎರಡ್ ಸಾವಿರದ ಹದಿನಾಲ್ಕರ ಬ್ಯಾಚಿನಲ್ಲಿ ಕೆ ಎಸ್ ಆಫೀಸರ್ ಆಗಿ ಪ್ರಸ್ತುತ ಬಿಜಾಪುರ ಜಿಲ್ಲೆಯ ಸಮಾಜ ಕಲ್ಯಾಣ ಎ ಗ್ರೇಡ್ ಅಧಿಕಾರಿಯಾಗಿ ಸೇವೆ ಮಾಡುತ್ತಿರುವಂತ ಸರಿತ ಪುಂಡಲಿಕ್ ಮಾನರ್ ಸರ್ ಅವರನ್ನು ಕೂಡ ನಾನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ ನನ್ನ ಆತ್ಮೀಯ ಸ್ನೇಹಿತರು ಎರಡು ಸಾವಿರದ ಹತ್ತರಿಂದಲೇ ನನಗೆ ಒಂದು ಅಗಾಧವಾದ ಶಕ್ತಿಯಾಗಿ ನಿಂತು ಸುಮಾರು ಏಳು ಪರೀಕ್ಷೆಗಳಲ್ಲಿ ಯಶಸ್ವಿಯಾಗಿ ಪಾಸಾಗಿ ಪ್ರಸ್ತುತ ಸಿಂಡಿಕೇಟ್ ಕೆನರಾ ಬ್ಯಾಂಕಿನ ಮೇಲ್ ಮೇಲಾಧಿಕಾರಿಯಾಗಿ ಸೇವೆ ಮಾಡ್ತಾ ಅನ್ನ ಅಕಾಡೆಮಿ ಅನ್ನುವಂಥ ಒಂದು ಸಂಸ್ಥೆಯಲ್ಲಿ ಇವತ್ತು ಸಾವಿರಾರು ವಿದ್ಯಾರ್ಥಿಗಳ ಶಕ್ತಿಯಾಗಿ ನಿಂತಿರುವಂಥ ಶ್ರೀತ ಯಶವಂತ್ ತೋರ್ವೆ ಸರ್ ಅವರನ್ನು ನಾನು ತುಂಬ ಹೃದಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ಥರನಾಗಿ ಅನ್ಅಕಾಡೆಮಿಯ ಒಂದು ವಿಶೇಷವಾಗಿರುವಂಥ ಶಕ್ತಿಯಾಗಿ ನನ್ನ ಬೆನ್ನೆಲುಬಾಗಿ ಸಾವಿರಾರು ವಿದ್ಯಾರ್ಥಿಗಳ ಪ್ರೇರಣಾ ಶಕ್ತಿಯಾಗಿ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ಅನ್ನುವಂಥ ಒಂದು ಗ್ರಾಮದಲ್ಲಿ ಜನಿಸಿ ಒಂದು ಶಕ್ತಿಯಾಗಿ ನಿಂತಿರ್ತಕ್ಕಂಥ ಶ್ರೀಯುತ ಶಿವರಾಜ್ ಕುಮಾರ್ ಪಲ್ಲೆ ಸರ್ ಅವರನ್ನು ನಾನು ತುಂಬ ಹೃದಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸಾವಿರಾರು ಅಧಿಕಾರಿಗಳ ಶಕ್ತಿಯಾಗಿ ನಿಂತು ಪ್ರೆಸೆಂಟ್ ಡಿ ವೈ ಎಸ್ ಪಿಯಾಗಿ ಸೇವೆ ಮಾಡುತ್ತಿರುವಂಥ ಅಬಕಾರಿ ಡಿ ವೈ ಎಸ್ ಪಿಗಳಾಗಿರುವಂಥ ಸರ್ಯುತ ಎ ಬಿ ಮಠಪತಿ ಸರ್ ಅವರು ನಾನು ತುಂಬ ಹೃದಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಎಸ್ ಬಿಜ ಅಕಾಡೆಮಿಯ ಇನ್ನು ಎರಡು ಅಗಾಧವಾದ ಶಕ್ತಿಗಳು ಅಗಾಧವಾದ ಶಕ್ತಿಗಳು ಒಂದು ಶ್ರೀ ಸತೀಶ್ ಬೆನಕಟ್ಟಿ ಸರ್ ಅವರು ಜೊತೆಗೆ ಶ್ರೀಶೈಲ್ ಪಾಟೀಲ್ ಸರ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಅದಕ್ಕಿಂತ ಹೆಚ್ಚಾಗಿ ಯಾಕಂದ್ರೆ ನಮ್ಮ ಮಂದಿ ಎಲ್ಲಿ ಅಷ್ಟು ಸುಲಭವಾಗಿ ಹೋಗುವ ಮಂದಿ ಅಲ್ಲ ಒಂದು ಕೋಟಿ ಕೊಟ್ಟರು ಹೋಗೋಲ್ಲ ಗೊತ್ತದ ಅಂಥ ಒಂದು ಕೋಟಿಯ ಮಧ್ಯದಲ್ಲಿ ಸರ್ ಬರ್ತಾ ಇದ್ದಾರೆ ಘಟಾನುಘಟ್ಟುಗಳು ವೇದಿಕೆ ಬರ್ತಾ ಇದ್ದಾರೆ ಅಂತೇಳಿ ಎಷ್ಟು ಜನ ಬಂದು ನಮ್ಮ ಜೊತೆಯಲ್ಲಿ ಕುತ್ಕೊಂಡು ನಾವೇನೋ ಪ್ರಚಾರ ಮಾಡಲಿಲ್ಲ ನಾವು ಎಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ಬಿಟ್ಟರೆ ಸರು ಸರ್ ಮತ್ತು ಸರ್ ಚ ಟೆಲಿಗ್ರಾಮ್ ಚಾನಲ್ ಬಿಟ್ಟರೆ ನಾವು ಎಲ್ಲಿ ಕೂಡ ಪ್ರಚಾರ ಮಾಡಲಿಲ್ಲ ಆದರೂ ಕೂಡ ನೀವು ನಮ್ಮನ್ನು ಹರಿಸಿ ಯಾಕಂದ್ರೆ ಇವತ್ತಿನ ನಿರ್ಮಾಣಗಳಲ್ಲಿ ಯಾರಿಗೂ ನಾವು ನಂಬಂಗಿಲ್ಲ ಅಂತ ಕಾಲದಲ್ಲಿ ನೀವು ನಮ್ಮ ಜೊತೆ ಇವತ್ತು ಏನಾದರೂ ಒಂದು ವಿಶೇಷವಾದಂಥ ಮಾಹಿತಿ ಅಂತ ಹೇಳಿ ಈ ಒಂದು ಎಸ್ ಬಿ ವಿಜಯ್ ಅಕಾಡೆಮಿಯ ಉದ್ಘಾಟನಾ ಸಮಾರಂಭ ಮತ್ತು ನಾಲ್ಕನೇ ಆವೃತ್ತಿಯ ಭೂಗೋಳ ಸಂಜೀವಿ ಪುಸ್ತಕದ ಸಮಾರಂಭಕ್ಕೆ ಅಣಿಯಾಗಿರುವಂಥ ತಾವುಗಳು ತಮ್ಮನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಈ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪಾಲ್ಗೊಂಡಿರ್ತಕ್ಕಂಥ ಸಾಕಷ್ಟು ಸರ್ ಮಂಜುನಾಥ ಸರ್ ಜೊತೆಯಲ್ಲಿ ಸರ್ ಬಂದಿದ್ದಾರೆ ಆಮೇಲೆ ನಮ್ಮ ಬಾಗೇಶ್ ಮುರುಡಿ ಅವರು ನಮ್ಮ ಯಾರು ಬಸ್ಸು ಅವರು ನಮ್ಮ ಸಿದ್ದು ಅವರು ಆಮೇಲೆ ನಮ್ಮೆಲ್ಲ ಟೀಮ್ ಬಂದಿದೆ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಮಗದಂಬೆ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲರನ್ನ ತುಂಬು ಹೃದಯ ಸ್ವಾಗತವನ್ನು ಬಯಸ್ತಾ ಟೈಮನ್ನು ವೇಸ್ಟ್ ಮಾಡೋಂಗಿಲ್ಲ ನಾವು ಒಳ್ಳೆ ಆಗಿರುವಂಥ ಉಪನ್ಯಾಸಕರದಾರೆ ನಮ್ಮ ರಾಮನಗೌಡ ಕನ್ನೊಳ್ಳಿ ಸಾರು ಮಾತಿಗೆ ನಾನೇ ದೊಡ್ಡ ಅಭಿಮಾನಿಯಾಗಿ ಏನಂದರೆ ಹಂಡ್ರೆಡ್ ಪರ್ಸೆಂಟ್ ನೀವು ಕೂಡ ನಿಮಗೆ ಪ್ರೇರಣೆ ಶಕ್ತಿಯಾಗಿ ನಿಲ್ತಾರೆ ಜೊತೆಯಲ್ಲಿ ಮಂಜುನಾಥ್ ಸರ್ ಅವರು ಯಾವತ್ತು ವಿಶೇಷವಾದಂಥ ಕಾರ್ಯಾಗಾರವನ್ನು ಶಂಕರ್ ಬೆಳ್ಬಿ ಸರ್ ಅವರು ನಡೆದ ಬಂದ ಅದ್ಭುತವಾದ ದಾರಿಯನ್ನು ನೀವು ಯಾವ ಥರ ಓದಬೇಕು ಅನ್ನುವಂಥ ವಿಚಾರವನ್ನು ಅದ್ರ ಜೊತೆಯಲ್ಲಿ ನಾವೊಂದು ಒಂದಿಷ್ಟು ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ ಹಂಚ್ಕೋತೀವಿ ಮಧ್ಯದಲ್ಲಿ ಮತ್ತು ವಿಶೇಷವಾದಂಥ ನಮ್ಮ ಬಿಸಿ ಊಟದ ಬಳಗ ನಿಮಗೆ ಆಹಾರದ ವ್ಯವಸ್ಥೆ ಕೂಡ ಇರ್ತದೆ ಸರ್ ಮಂಜುನಾಥ್ ಒಂದು ಒಂದ್ಸರಿ ಅಂದರು ಏನು ರೀ ಅದು ಬಿಸಿ ಊಟದ ಬಳಗ ಅಂತೇಳಿ ಯಾಕಂದ್ರೆ ಇದು ರಾಜ್ಯ ಮಟ್ಟದಲ್ಲಿ ಚರ್ಚೆ ಆಗಿದೆ ಅದು ನೀವು ಬಿಸಿ ಊಟದ ಬಳಗ ಅಂತಂದ್ರೆ ಸರ್ ಅಂದ್ರೆ ಅವರು ಅದನ್ನು ಜಾಸ್ತಿ ಬಳಸ್ತೀರಿ ಅಲ್ಲಿ ನೋಡಿರಿ ಸರ್ ಸರ್ ಮೋಸ್ಟ್ಲಿ ನೆನಪಿದೆಯಲ್ಲೋ ಯಾಕಂದ್ರೆ ಉಳಿದವ್ರು ಏನು ಮಾಡ್ಬೇಕು ಸರ್ ಅಂತಂದ್ರೆ ಅವರು ಸ ಅದಕ್ಕೆ ಎಲ್ಲರೂ ನಮ್ಮ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಕೂಡ ಬೇಕಾಗ್ತದೆ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೆ ತುಂಬ ಹೃದಯ ಸ್ವಾಗತವನ್ನು ಬಯಸ್ತಾ ನನ್ನ ಸ್ವಾಗತ ಭಾಷಣ ಮುಗಿಸ್ತಾ ಇದ್ದೆ ನಮಸ್ಕಾರ